ಅದಾದ್ಮೇಲೆ 2019ಗೆ ಮೊದಲೇ ಸಲ ಇವರ ಶಾಸಕರಾದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ 18ಗೆ 2018ಗೆ ಆಮೇಲೆ ನಮ್ಮ ಟೂರಿಸಂ ಮಂತ್ರಿ ಶಿಟಿ ರವಿ ಇದ್ದರು ಅವರ ಕಡೆ ನಾ ಇದು ಫಾಲೋಅಪ್ ಮಾಡ್ತಾ ಇದ್ನಿ ಅಲ್ಲಿ ಜಿಲ್ಲಾ ಸಚಿವರು ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬರು ಇದ್ದರು ನಮ್ಮ ಇಬ್ಬರಿಗೂ ಕೂಡ ಶಿಟಿ ರವಿ ಅವ್ರು ಕೇಳರು ಇಲ್ರಿ ಅದು ರಾಜಹಂಸಗಡದ ಏನೋ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಏನು ಮಾಡಬೇಕಂತ ನಾ ಒಂದೇ ಮಾತು ಹೇಳ್ನಿ ಸರ್ ನಾ ನೀವು ಹಿಂದೂ ನಾನು ಹಿಂದೂ ಹಿಂದೂ ಧರ್ಮ ಬಗ್ಗೆ ಭಾಳ ಗೌರವದಿಂದ ಎಲ್ಲ ಕಡೆ ಮಾತಾಡ್ತೀವಿ ಹಿಂದುತ್ವ ಬಗ್ಗೆ ಮಾತಾಡ್ತೀವಿ ಮತ್ತು ಶಿವಾಜಿ ಮಹಾರಾಜರಿಗೆ ದೇವರಂತ ಪೂಜಿಸುವಂಥ ನವರು ಆ ಕೆಲಸಕ್ಕೆ ನಾವೆಲ್ಲರೂ ಈಗ ಬೇಡ ಮಾಡಬೇಡ ಅಂತ ಹೇಳ್ರೆ ನಾವು ಹಿಂದೂ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಅದು ಕೆಲಸ ಆಗಬೇಕು ನೀವು ಮಾಡ್ರಂತ ರಮೇಶ್ ಜಾರಕಿಹೊಳಿ ಅವರು ಹೇಳರು ನಾನು ಕೂಡ ಹೇಳಿ ಅದಕ್ಕೆ ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ದಿಂದ 3.5 ಕೋಟಿ ಹಣ ಮಂಜೂರು ಮಾಡಿದ್ದಾರೆ ಸಿಟಿ ರವಿ ಅವರು ಮಂತ್ರಿ ಇದ್ದಾಗ ಇದು ವಿಶೇಷವಾಗಿ ಮತ್ತೊಂದು ನಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನಾ ಮಾಡ್ತಾ ಇರೋದು ಶಿವಾಜಿ ಒಂದೇ ಶಿವಾಜಿ ಮಹಾರಾಜರದ್ದು ರಾಜಹಂಸಗಡ ಅಷ್ಟು ಅಭಿವೃದ್ಧಿ ಮಾಡಿಲ್ಲ ಇಲ್ಲೇ ಬಾಜುಕ ಅಂಕಲ್ಗೆ ಊರಲ್ಲಿ ಯಾಕಿತ್ತು ರಾಣಿ ಚೆನ್ನಮ್ಮ ನಾನಂತ ಹೇಳ್ತಾರೋ ನಾರೇ ಶಿವಾಜಿ ಮಹಾರಾಜರಿಗೆ ತುಲನೆ ಮಾಡ್ಕೊಳ್ಳೋದಿಲ್ಲ ಶಿವ ಮಹಾರಾಜರಿಗೆ ತುಲನೆ ಮಾಡ್ಕೊಳ್ಳೋದಿಲ್ಲ ಮತ್ತು ಯಾರು ಅಷ್ಟು ಜೊತೆ ನಮ್ಮ ತುಲನೆ ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ನಮ್ಮದು ಅಷ್ಟು ಯೋಗ್ಯತೆಯೂ ಇಲ್ಲ ಆದರೆ ಇವರು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಸ್ವಂತ ಕೇಳೋಕ್ಕೆ ಅಂತ ಕಿತ್ತೂರು ರಾಣಿ ಚೆನ್ನಮ್ಮ ಅಷ್ಟೇ ನಮಗೆ ಪೂಜನೆ ಇದ್ದಾರೆ ಆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣವರ ಇಲ್ಲಿ ಅಂಕಲ್ಗೆ ಊರಾಗ ಒಂದು ಕೌರಿ ಗುಡ್ಡ ಅಂತಿದೆ ಆ ಕೌರಿ ಗುಡ್ಡ ಮೇಲೆ ಅವರು ಬಂದು ಹೋಗಿಂದ ಅಲ್ಲಿ ವಾಸ್ತವ್ಯ ಮಾಡಿಂದ ಬ್ರಿಟಿಷರ ವಿರೋಧ ಹೋರಾಟ ಮಾಡುವಾಗ ಅವ್ರಿಗೆ ಯಾರಿಗೆ ಹುಡುಕಾಡ್ತಾ ಇದ್ರು ಬ್ರಿಟಿಷ್ ಸರ್ಕಾರ ಅವ್ರಿಗೇನು ನೋಡ್ತಾ ಇದ್ರು ಆಳೆಕ ಅಲ್ಲಿ ಬಂದು ಕುತ್ತಿದ್ರು ಅಲ್ಲಿ ಅವರು ಆಶ್ರಯ ತಗೊಂಡಿದ್ರು ಅಂತ ಇತಿಹಾಸ ಹೇಳ್ತಾರೆ ನಮ್ಮ ಹಿರಿಯರ ಅಲ್ಲಿಯೂ ಕೂಡ 1 ಕೋಟಿ ಹಣ ಮಂಜೂರು ಮಾಡಿ ಇದು 4.16 ಕೋಟಿ 1 ಕೋಟಿ ಕೌರಿ ಗುಡ್ಡಗ ಅದು ರೋಡ್ ಕೆಲಸ ಆಗೈತಿ ಸಂಗೊಳ್ಳಿ ರಾಯಣ್ಣವ್ರದ್ದು ಒಂದು ಮೂರ್ತಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿ ಕೂಡಿಸ್ಬೇಕು ಅಲ್ಲಿ ಎಲ್ಲಮ್ಮ ಗುಡಿ ಕಟ್ಟಿದ್ದೀವಿ ಈಗ ಅದಕ್ಕೂ ಹಣ ಬೇರೆ ಮಂಜೂರು ಮಾಡಿಸಿದ್ನಿ ಅಂತ ಬಡಾಲ ಅಂಕಲ್ಗಿದಲ್ಲಿ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮದ ಕೆಲಸ ಸಂಗೊಳ್ಳಿ ರಾಯಣ್ಣವ್ರದ ಕೆಲಸ ಶಿವಾಜಿ ಮಹಾರಾಜರ ಕೆಲಸ ನಾ ವಾಗೌಡದಲ್ಲಿ ಕುದುರೆ ಮನೆಯಲ್ಲಿ ಬಸವಾರದಲ್ಲಿ ಮೂರು ಕಡೆ ಅಂಬೇಡ್ಕರ್ ಅವರು ಪುತ್ಳಿ ಕೊಡಿಸುವಂಥ ಕೆಲಸ ಮಾಡಿದ್ದೇನೆ ಬಸವೇಶ್ವರ ಪುತ್ರ ಕೆಕೆ ಕೊಬ್ಬದಲ್ಲಿ ಕುಡಿಸಿದ್ದೇನೆ ಮತ್ತು ಅಂದರೆ ಈ ಥರ ಯಾರು ಜನ ನಾವು ಎಲ್ಲ ಧರ್ಮ ಎಲ್ಲ ಸಮಾಜಗ ಜೊತೆಗೆ ತೊಗೊಂಡು ಹೋಗಿ ಎಲ್ಲರಿಗೂ ಗೌರವ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಒಂದು ನಿಮಿಷ ನಂದೆಲ್ಲ ಮುಗಿಸಿದ ಮೇಲೆ ನಮ್ದು ಏನು ಅನ್ನಿಸ್ಕೆ ನೀವು ಇದು ಓಟದ ರಾಜಕಾರಣ ನಡೀತಾ ಇದೆ ಇಲ್ಲಿ ಇದು ಬರೀ ಶಿವಾಜಿ ಮಹಾರಾಜರ ಮೂರ್ತಿ ಬಗ್ಗೆ ಈ ರಾಜಹಂಸಗಡ ಬಗ್ಗೆ ಅಷ್ಟು ಚರ್ಚೆ ಮಾಡೋದ ಮತ್ತು ವಿಶೇಷವಾಗಿ ಬರೀ ಕಾಂಗ್ರೆಸ್ ನಾಯಕರಿಗೆ ಅಷ್ಟು ಕರೆಯುವಂಥ ಅದು ಕಾಂಗ್ರೆಸ್ದವರು ಅದು ಮತ್ತು ಮಹಾರಾಷ್ಟ್ರದವರು ನೀವು ನಿಜವಾಗ ಶಿವಾಜಿ ಮಹಾರಾಜರು ಎಲ್ಲರವರ ನಮ್ಮ ದೇವರ ಸ್ಥಾನದಲ್ಲಿ ಇದ್ದಾರಂತ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಎಲ್ಲರೂ ಕೂಡಿ ಅಂತ ತಿಳ್ಕೊಂಡು ಒಂದು ಪ್ರೋಟೋಕಾಲ್ನ ಮೇಂಟೈನ್ ಮಾಡಿ ಕಾರ್ಯಕ್ರಮ ಮಾಡ್ತಿದ್ರೆ ನಮಗೇನು ಈಗೂ ಏನು ಅಭ್ಯಂತರ ಇಲ್ಲ ಪ್ರೋಟೋಕಾಲ್ ಪ್ರಕಾರ ಮಾಡ್ರೆ ಆಗ್ಬೇಕು ಕಾರ್ಯಕ್ರಮ ಶಿವಾಜಿ ಮಹಾರಾಜ ಮೂರ್ತಿ ಕೂಡ್ತಾ ಇದೆ ಮತ್ತು ಇಲ್ಲಿ ಜನ ಭಾಳ ಇದ್ದಾರೆ ಹುಷಾರಿದ್ದಾರೆ ತಿಳುವಳಿಕೆದ್ದಿನವ್ರು ಇದ್ದಾರೆ ಯಾರು ಶಿವಾಜಿ ಮಹಾರಾಜರಿಗೆ ದೇವರಂತ ಪೂಜೆ ಮಾಡ್ತಾರೋ ಮತ್ತು ಯಾರು ಶಿವಾಜಿ ಮಹಾರಾಜರಿಗೆ ಓಟ್ ಬ್ಯಾಂಕ್ ಅಂತ ಉಪಯೋಗ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಜನ ನೋಡ್ತಾ ಇದ್ದಾರೆ ನಾ ಇಷ್ಟೇ ಇದೆಲ್ಲ ಪೇಪರ್ ನಿಮ್ಮ ಕಡೆ ಕೊಡ್ತಾ ಇದ್ದೀನಿ ನಮ್ಮ ಕಡೆ ಇರುವಂಥ ಈ ಪೇಪರ ಗೌರ್ಮೆಂಟ್ ಪೇಪರ ಅವರು ಏನು ಮಂಜೂರು ಮಾಡಿದ್ರು ಬಿಜೆಪಿ ಸರ್ಕಾರದಾಗ ಹಣ ಬಿಡುಗಡೆ ಆಗಿದ್ದಾವೆ ಈಗ 50 ಲಕ್ಷ ರೂಪಾಯಿ ಹಣ ನಾ 75 ಲಕ್ಷ ರೂಪಾಯಿ ಹಣ ಮಂಜೂರು ಮಾಡಿದ್ದು ಮೂರ್ತಿಗೆ ಶಿವಾಜಿ ಮಹಾರಾಜರು ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 25 ಕಡಿಮೆ ಮಾಡಿ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅದು ಬಿಡುಗಡೆ ಮಾಡಿಲ್ಲ ಬರೀ ಆದೇಶ ಮಾಡ್ರು ಬಿಡುಗಡೆ ಮಾಡಿದ್ದ ಸುನೀಲ್ ಕುಮಾರ್ ಅವರ ಕನ್ನಡ ಸಾಂಸ್ಕೃತಿಕ ಇಲಾಖೆ ಮಂತ್ರಿ ಆದಮೇಲೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಒಂದು ರೂಪಾಯಿ ಈ ರಾಜಹಂಸಗಡಕ್ಕೆ ಬಂದಿದ್ರೆ ಅದು BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂದಿಲ್ಲ 2000 ನನಗೆ 3 ಪ್ರಶ್ನೆ ಇದಾವೆ 13ರಿಂದ 18 ಶಿವಾಜಿ ಮಹಾರಾಜರದ ಮೂರ್ತಿ ಆಗಬೇಕು ರಾಜಹಂಸಗಡಲ್ಲಿ ಅಭಿವೃದ್ಧಿ ಆಗಬೇಕಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಯಾಕೆ ಅವ್ರಿಗೆ ವಿನಂತಿ ಮಾಡಲಿಲ್ಲ ಈಗ ನಾನು ಕೂಡ ಹೇಳ್ತೇನೆ ಈಗ MLA ಇಲ್ದಾಗೂ ಕೂಡ ನಮ್ಮ ಕೆಲವೊಂದು ಕಾರ್ಯಕರ್ತರು ಇಲ್ರಿ ಅವ್ರು ಅಷ್ಟೆಲ್ಲ 13ರಿಂದ 18 ನಿಮ್ಮ ಕೆಲಸ ಮಾಡಿಕೊಡ್ಲಿಲ್ಲ ನೀವ್ಯಾಕೆ ತಡಿ ಹಿಡಂಗಿಲ್ಲ ಅಂತ ನಾ ಹೇಳಿ ಅವರು ಶಗ್ನಿ ತಿಂದ್ರೆ ನಾ ತಿನ್ನಕ್ಕೆ ಹೋಗೋದಿಲ್ಲ ನಾ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅದು ಮತ್ತು ಶಿವಾಜಿ ಮಹಾರಾಜರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣವ್ರ ಹೆಸರು ತೊಗೊಂಡು ಕುಂದು ಮಾತಾಡ್ತೀವಿ ನಮ್ಮವರ ನಮ್ಮ ರಾಷ್ಟ್ರಪುರುಷರ ನಮ್ಮ ದೇವರಂತ ಅವ್ರ ಕೆಲಸಕ್ಕೆ ಅಡ್ಡಿ ಬರುವಂಥ ಕೆಲಸ ನಾವು ಯಾರೂ ಮಾಡಬಾರ್ದು ಅಂತ ಹೇಳಿ ಶಿಟಿ ರವಿ ಅವರು ನಮ್ಮವರು ಸುನೀಲ್ ಕುಮಾರ್ ಅವರು ನಮ್ಮವರೇ ಜನಾರ್ದನ್ ರೆಡ್ಡಿ ಅವರು ನಮ್ಮವರು 3 ಜನ ಹಣ ಬಿಡುಗಡೆ ಮಾಡಿದ ರೆಕಾರ್ಡ್ ಐತಿದ್ದು ಇದು ಬಿಟ್ಟು ಅವ್ರು ಏನಾರೇ ಅವ್ರ ಮಂತ್ರಿ ಅಂದ್ರೆ ಅವ್ರ ಸರ್ಕಾರ ಇದ್ದಾಗ ಅವ್ರ ಕಾಂಗ್ರೆಸ್ದವ್ರು ಯಾರು ಮಂತ್ರಿ ಇದ್ದಾಗ ಬಿಡುಗಡೆ ಮಾಡಿದ್ ₹1 ಒಂದು ಕಾಗದ ತೋರಿಸ್ಲಿ ಅವ್ರು ಸುಳ್ಳು ಮೋಸ ಮಾಡಬಾರ್ದು ಸರ್ ಮುಗಿಸ್ತಾನೆ ಸರ್ ಮುಗಿಸ್ತಾನೆ ನಂದು ಇಷ್ಟೇ ವಿನಂತಿ ಸರ್ ವಿನಂತಿ